ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರ ರಾಜೀ ರಗ್ರೆಡ್ಡಿ ಫ್ಯಾಷನ್ಸ್ ಚಾನಲ್. ಫ್ರೆಂಡ್ಸ್, ನಾನೀಗ ಮನೆಯಲ್ಲೇ ಮೈಸೂರು ಪಾಕು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಮೈಸೂರು ಪಾಕು ಮಾಡೋದಕ್ಕೆ ಒಂದು ಗ್ಲಾಸ್ ಕಡಲೆ ಹಿಟ್ಟು ತೊಗೋಬೇಕು. ಕಡಲೆ ಹಿಟ್ಟನ್ನು ಚೆನ್ನಾಗಿ ಜರಡಿ ಇಟ್ಕೋಬೇಕು. ನಂತರ ನಾವು ಒಂದು ಗ್ಲಾಸ್ ಕಡಲೆ ಹಿಟ್ಟಿಗೆ ಎರಡು ಗ್ಲಾಸ್ ಸಕ್ಕರೆ ತಗೋಬೇಕು. ಈ ಸಕ್ಕರೆ ತಗೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು. ನಂತರ ಇದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಕೈಯಿಂದ ಕಲಸ್ಕೋಬೇಕು. ಈ ಥರ ಚೆನ್ನಾಗಿ ಕಲಸ್ಕೊಂಡು ನಂತರ ಇದನ್ನು ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಇಟ್ಕೋಬೇಕು ಫ್ರೆಂಡ್ಸ್ ಈ ಪಾತ್ರೆನ. ನಂತರ ಒಂದು ಕಡಾಯಲ್ಲಿ ಒಂದೂವರೆ ಗ್ಲಾಸ್ ಎಣ್ಣೆ ತಗೋಬೇಕು. ತಗೊಂಡು ನಾವು ಇದನ್ನು ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕಾಯೋ ಥರ ಕುದಿಸ್ಬೇಕು ಫ್ರೆಂಡ್ಸ್. ನಂತರ ಇದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಇದನ್ನು ಲೋ ಫ್ಲೇಮಲ್ಲಿ ಕಾಯೋಕ್ಕೆ ಬಿಡಬೇಕು. ನಂತರ ನಾವು ಸಕ್ಕರೆನ ಪಾಕ ಬರೋವರೆಗೂ ಈ ಥರ ಕಲಿಸ್ತಾ ಇರಬೇಕು. ಸಕ್ಕರೆ ಎಲ್ಲ ಕರಗಿದ ನಂತರ ಪಾಕ ಬಂದಿರುತ್ತೆ. ಇದಕ್ಕೆ ಕಡಲೆ ಹಿಟ್ಟನ್ನು ಅವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ತಾ ಇರಬೇಕು. ಒಬ್ಬರು ಕಡಲೆ ಹಿಟ್ಟು ಹಾಕ್ತಾ ಇದ್ರೆ ಒಬ್ಬರು ಕಲಿಸ್ತಾ ಇರಬೇಕು. ಈ ಥರ ಎಲ್ಲ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೌಟಿಂದ ಕಲಿಸ್ತಾ ಇರಬೇಕು. ನಂತರ ಕಾದ ಎಣ್ಣೆಯನ್ನು ಒಂದೊಂದು ಚೌಟು ಈ ಕಡಲೆ ಹಿಟ್ಟಿನಲ್ಲಿ ಹಾಕಿ ಕಲಿಸ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಎಣ್ಣೆ ಹಾಕ್ಕೊಂತ ಕಲಿಸ್ತಾ ಇರಬೇಕು. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಥರ ಕಲಿಸೋದ್ರಿಂದ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಪಾತ್ರೆಗೆ ಅಂಟಿಕೊಳ್ಬಾರ್ದು ಈ ಥರ. ಈಗ ಇದು ಮೈಸೂರು ಪಾಕು ಹದಕ್ಕೆ ಬಂದಿದೆ. ನಂತರ ನಾವು ಒಂದು ಪರಾತಿಗೆ ಅಥವಾ ಪ್ಲೇಟಿಗೆ ಎಣ್ಣೆಯನ್ನು ಈ ಥರ ಹಚ್ಕೋಬೇಕು. ಹಚ್ಕೊಂಡು ನಂತರ ಈ ಹಿಟ್ಟನ್ನು ನಾವು ಇದ್ರ ಮೇಲೆ ಹಾಕ್ಕೊಂಡು ಚೌಟಿಂದ ಈ ಥರ ಅನ್ಕೋಬೇಕು. ಇಲ್ಲಾಂದರೆ ಒಂದು ಬೌಲ್ ಆದರೂ ತಗೊಂಡು ಅದರಿಂದ ಆದರೆ ಈ ಥರ ಮೇಲೆ ಟ್ಯಾಪ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಮೇಲ್ಗಡೆ ತುಂಬ ಸಾಫ್ಟಾಗಿ ಬರುತ್ತೆ ಮೈಸೂರು ಪಾಕು. ನಂತರ ನಾವು ಒಂದು ಚಾಕನ್ನು ತಗೊಂಡು ನಮಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡ್ಕೋಬೋದು. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಈ ಥರ ಎರಡು ಕಡೆ ಕಟ್ ಮಾಡ್ಕೋಬೇಕು. 5 ನಿಮಿಷದ ನಂತರ ನಾವು ಮೈಸೂರು ಪಾಕನ್ನು ಆಗಲೇ ಕಟ್ ಮಾಡಿರ್ತೀವಲ್ಲ ಅದ್ರ ಮೇಲೇ ಚಾಕುವಿನಿಂದ ಮತ್ತೊಂದು ಸಾರಿ ಕಟ್ ಮಾಡಿ ಈ ಥರ ನೋಡಿ ಮೈಸೂರು ಪಾಕು ಬರ್ತಾ ಇದೆ. ತುಂಬ ಈಸಿ ಫ್ರೆಂಡ್ಸ್ ಮೈಸೂರು ಪಾಕು ಮಾಡುವುದು. ನೋಡಿ, ಒಳಗಡೆ ಎಲ್ಲ ಸಾಫ್ಟಾಗಿದೆ ಮೈಸೂರು ಪಾಕು. ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ ಮೈಸೂರು ಪಾಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.